कर्नाटक के मेडिकल एजुकेशन मिनिस्टर डॉक्टर शरण प्रकाश पाटिल ने गुलबर्गा के जेम्स हॉस्पिटल में सरप्राइज विजिट किया, जहां पे उन्होंने पेशेंट्स की शिकायतें सुनकर पूरे हॉस्पिटल का मुआयना किया। पेशेंट्स की शिकायतें सुनने के बाद डॉक्टर शरण प्रकाश पाटिल ने एडमिनिस्ट्रेशन और डॉक्टर्स को ये हिदायत दी कि पेशेंट्स की शिकायतें आना बंद होनी चाहिए। हॉस्पिटल में मौजूद मेडिकल की भी जांच की गई और दवाओं की अवेलेबिलिटी को भी चेक किया गया और डॉक्टर्स को खास तौर पर ये कहा गया कि प्रिस्क्रिप्शन में वही दवा लिखी जाए जो हॉस्पिटल के मेडिकल में मौजूद हो, ताकि पेशेंट्स को बाहर जाकर दवाएं लाने की जरूरत ना पड़े। ये जो कलबुर्गी का जो जिम्स हॉस्पिटल है, यहाँ पे विज़िट करने आए थे और यहाँ पे जितने भी फैसिलिटीज़ है पेशेंट्स के लिए, उसमें कैसा इम्प्रूवमेंट कर सकते हैं ये सोच करके देखने के लिए यहाँ पे आए थे। हाँ वही आज मैं उनको इंस्ट्रक्शन दिया हूँ, ओपीडी काउंटर एक ही है, सिंगल है, इसलिए उसको ज़्यादा करने के लिए बोला हूँ, विल इंक्रीज ओपीडी। ಇದನ್ನು ಹೇಗೆ ಸರಿಪಡಿಸಬೇಕು, ಇದನ್ನು ಹೇಗೆ ಫೆಸಿಲಿಟಿ ಇಂಪ್ರೂವ್ ಮಾಡಬೇಕು ಸಾರ್ವಜನಿಕರಿಗೆ ಅಂತಕ್ಕಂಥದ್ದಕ್ಕೆ ಒಂದು ವಿಜಿಟನ್ನು ಮಾಡ್ತಾ ಇದ್ದೀವಿ. ನಾವು ಈಗ ಓಲ್ಡ್ ಬ್ಲಾಕಿಗೆ ಹೋಗಿದ್ದೀವಿ, ಇಲ್ಲಿ ಪೀಡಿಯಾಟ್ರಿಕ್ಕು ಮತ್ತು ಗೈನಕಾಲಜಿ ಈ ಒಂದು ಬಿಲ್ಡಿಂಗಲ್ಲಿ ಪೇಷಂಟ್ಸನ್ನು ಅಡ್ಮಿಟ್ ಮಾಡ್ತಾರೆ. ಮತ್ತು ಇಲ್ಲಿ ಹೊಸದಾಗಿ ನಾವು ಒಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ಮಾಡೋದಿದೆ. ಈಗ ಎಸ್ ಎನ್ ಸಿ ಯು ನೀವು ನೋಡಿದ್ರೆ ಇದು ಇರ್ತದೆ, ಯಾಕಂದರೆ ಇಲ್ಲಿ ಒಂದು 22 ಬೆಡ್ಡಿನೇ ಎಸ್ ಎನ್ ಸಿ ಯು ಇದೆ, ಕೆಳಗೆ ಪಿ ಐ ಸಿ ಯು ಇದೆ, ಈ ಪೋರ್ಷನ್ ಉಳಿತದೆ, ಮಿಕ್ಕಿದ್ದೆಲ್ಲ ಹೊಸ ಆಸ್ಪತ್ರೆ ಕಟ್ತಾ ಇದೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಹಾಗಾಗಿ ಈಗ ಇನ್ನೂ ಅದು ಪ್ಲ್ಯಾನ್ ನಡೀತಾ ಇದೆ, ಅದಕ್ಕೆ ನೀರಿನ ಲಕ್ಷ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಏನು ಹಳೆ ಬಿಲ್ಡಿಂಗ್ ಇದೆಯಲ್ಲ, ಎಲ್ಲ ಹಳೆ ಬಿಲ್ಡಿಂಗ್ ಡಿಮೊಲಿಷ್ ಮಾಡಿ ಇಲ್ಲಿ ಹೊಸ ಆಸ್ಪತ್ರೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಈ ಬ್ಲಾಕ್ ಏನಿದೆಯಲ್ಲ ಎಂಟೈರ್ಲಿ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಎಷ್ಟು ಬೇಡ ಸರ್? ಈಗ ನಾವು ಪ್ಲ್ಯಾನ್ ಮಾಡಿರೋದು 320 ಬೆಡ್ ಅಲ್ಲಿ. ಎಷ್ಟು ಪ್ರಾಜೆಕ್ಟ್ ಸರ್ ಎಷ್ಟು? ಇದು ಸದ್ಯಕ್ಕೆ 70 crore ಅಂತ ಅಂದಾಜಿಸಲಾಗಿದೆ, ಬಟ್ ಎಸ್ಟಿಮೇಟ್ ಪ್ರಿಪೇರ್ ಮಾಡಿದಾಗಲೇ ಬರುತ್ತದೆ. ಫಂಡ್ ಇದಕ್ಕೆ KKRDB ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದು ಬಜೆಟ್ ಅನೌನ್ಸ್ಮೆಂಟ್, ಬಜೆಟಲ್ಲಿ ಅನೌನ್ಸ್ ಆಗಿದೆ. ಡಯಾಲಿಸಿಸ್ ಸೆಂಟ್ರಲ್ಲಿ ಎಲ್ಲಾನು ಹೊರಗೆ ಬರ್ಕೊಡ್ತಾರೆ ಅಂತೇಳಿ ಒಂದು ಆರೋಪ. ಅದೇ ಈಗ ಕೆಲವೊಂದು ಅದೇ ನೋಡಿದ್ದೀವಿ, ಈಗ ಡಯಾಲಿಸಿಸ್ ಸೆಂಟ್ರು ಇದು ಔಟ್ ಸೋರ್ಸಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಕೆಲವು ಇನ್ನೂ ನ್ಯೂನತೆಗಳಿವೆ, ರೀಟೆಂಡರ್ ಮಾಡಿದ್ದಾರೆ, ಹೊಸ ವೆಂಡರ್ ಫಿಕ್ಸ್ ಮಾಡ್ತಾ ಇದ್ದಾರೆ, ಅಲ್ಲಿವರೆಗೆ ಹಳೆ ಪದ್ಧತಿ ನಡೀತಾ ಇದೆ. ಅದಾದಮೇಲೆ ನಾವು ಏನು ಮಾಡಬೇಕು ಅಂತ, ಹೊಸ ಬಿಲ್ಡಿಂಗ್, ಯಾಕಂದರೆ ಈಗ ಇರೋ ಬಿಲ್ಡಿಂಗ್ ಡಿಮಾಲಿಷ್ ಆಗ್ತಾ ಇರೋದ್ರಿಂದ ಹೊಸ ಫೆಸಿಲಿಟಿ ಇಲ್ಲಿ ಮಾಡೋದಷ್ಟು ಸುಲಭ ಅಂದರೆ ಉಚಿತ ಅಲ್ಲ ಅಂಥೇಳಿ ನಾವಿನ್ನೂ ಅದನ್ನು ಪರಿಶೀಲನೆ ಮಾಡ್ತೀವಿ. ಔಷಧಿ ವಿಭಾಗಕ್ಕೆ ಭೇಟಿ ಕೊಟ್ಟಿರ್ತಾವೆ, ಅಲ್ಲಿ ಔಷಧಿ ಹೊರಗಡೆ ಮೆಡಿಸಿನ್ ಹೊರಗಡೆ ಬರ್ಕೊಡ್ತಾರೆ ಅಂತ? ಇಲ್ಲ, ಯಾರೊಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ, ಬಟ್ ನಾನು ಸ್ಟೋರ್ಗೆ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಮೆಡಿಸಿನ್ ಇದೆ, ಅದಕ್ಕೆ ನಾನು ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ದೆ. ಅವ್ರು ಯಾರು ಅಲ್ಲಿ ಕೌಂಟ್ರಿ ಡಿಸ್ಬರ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮೇನ್ ಸ್ಟೋರಲ್ಲಿ ಡ್ರಗ್ ಸಫಿಷಿಯಂಟ್ ಕ್ವಾಂಟಿಟಿಯಲ್ಲಿ ಅವೈಲೇಬಿಲಿಟಿ ಇದೆ, ಆದರೂ ಕೌಂಟ್ರಲ್ಲಿ ಹೊರಗೆ ಬರ್ಕೊಡ್ತಾ ಇದ್ದಾರೆ ಅಂತಂದರೆ ದೇರ್ ಇಸ್ ಎ ಮಿಸ್ಚೀಫ್ ಇನ್ ದ ಕೌಂಟರ್. ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಎನ್ಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ, ಯಾರನ್ನ ತಪ್ಪು ತಿಳ್ಕೊಂಡು ಬಂದು ಅವ್ರ ಮೇಲೆ ಕ್ರಮ ಆಗ್ತದೆ. ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಜಿಮ್ಸ್ ಒಂದಿಷ್ಟು ವಿಭಾಗಗಳು ಕೆಲಸ ಮಾಡ್ತಾ ಇದೆ ಸರ್, ನೀವು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸ್ವತಂತ್ರವಾಗಿ ಬಿಟ್ಕೊಡೋದು? ಇಲ್ಲ, ಡಿಸ್ಟ್ರಿಕ್ಟ್ ಆಸ್ಪತ್ರೆ ಅಂತಂದರೆ ನೋಡಿ, ದಿಸ್ ಇಸ್ ಡಿಸ್ಟ್ರಿಕ್ಟ್ ಆಸ್ಪತ್ರೆನೇ ನಾವು ಮೆಡಿಕಲ್ ಕಾಲೇಜಿಗೆ ಕನ್ವರ್ಟ್ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ, ಬೆಟರ್ ಫೆಸಿಲಿಟಿ ಇರ್ತದೆ, ಯಾಕಂದರೆ ಮೆಡಿಕಲ್ ಕಾಲೇಜ್ ಇದ್ದಾಗ ಎಲ್ಲ ಫ್ಯಾಕಲ್ಟಿ ಡಾಕ್ಟರ್ಸ್ ಇರ್ತಾರೆ ಡಿಪಾರ್ಟ್ಮೆಂಟ್ ವೈಸ್, ಹಾಗಾಗಿ ಜನರಿಗೆ ಬೆಟರ್ ಫೆಸಿಲಿಟಿ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗ್ತದೆ ಅನ್ನೋದು ಉದ್ದೇಶ. ಸರ್, ಏಮ್ಸ್ ಬಗ್ಗೆ ಮಾನ್ಯತೆ ಡೆಲ್ಲಿನಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಮೀಟ್ ಆದರೆ ಸರ್, ಏನು ರೆಸ್ಪಾನ್ಸ್ ಏನು?
ಅವರು ಅದೇ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸಕಾರಾತ್ಮಕವಾಗಿ ಹೇಳಿದ್ದಾರೆ. ನಾವು ಅವರಿಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ, ರಾಯಚೂರಲ್ಲಿ ಮಾಡಬೇಕಂತ ಕೊಟ್ಟಿದ್ದೀವಿ. ಯಾಕಂದ್ರೆ ಹಿಂದೆ ಗುಲ್ಬರ್ಗ ರಿಜೆಕ್ಟ್ ಮಾಡಿದ್ದಾರೆ ಅವರು. ಅಟ್ಲೀಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದ್ರ ಉಳಿಸ್ಕೋಬೇಕು ಅಂತ ಹೇಳಿ ರಾಯಚೂರು ಪ್ರಪೋಸ್ ಮಾಡಿದ್ದೀವಿ. ಅದು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ನಾವು ಪ್ರಾಮಿಸ್ ಮಾಡಿದ್ವಿ ಜನರಿಗೆ, ಏನಂದರೆ ನಾವು ಏಮ್ಸನ್ನ ರಾಯಚೂರಲ್ಲೇ ಸ್ಥಾಪನೆ ಮಾಡ್ತೀವಿ ಅಂತೇಳಿ. ಹಾಗಾಗಿ ಅದನ್ನು ರಾಯಚೂರಲ್ಲೇ ಮಾಡಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದಾರೆ. ನಾನು ವೈಯಕ್ತಿಕವಾಗಿ ಎಲ್ಲ ನಮ್ಮ ಆ ಭಾಗದ ಶಾಸಕರು, ಪಾರ್ಲಿಮೆಂಟ್ ಸದಸ್ಯರು, ಡೆಲಿಗೇಷನ್ ತೆಗೆದುಕೊಂಡು ಹೋಗಿ, ಯಾಕಂದರೆ ಎಲ್ಲ ಜಿಲ್ಲೆಯವರು ಇದ್ದರು, ನಮ್ಮ ಬೀದರ್ ಜಿಲ್ಲೆಯವರು, ರಾಯಚೂರು, ಕೊಪ್ಪಳ ಎಲ್ಲ ಹೋಗಿ ರಾಯಚೂರಲ್ಲೇ ಮಾಡಿದಂಥ ಒಂದು ಪ್ರಸ್ತಾವನೆ ಅವರು ಕೊಟ್ಟಿದ್ದೀವಿ. ಅವರು ಅದಕ್ಕೆ ನಾವು ರಾಜ್ಯ ಸರ್ಕಾರ ಎಲ್ಲಿ ಹೇಳ್ತಿದೆ ಅಲ್ಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ. ಮನ್ಸುಖ್ ಮಾಂಡ್ವಿಯ ಹೆಲ್ತ್ ಮಿನಿಸ್ಟರ್ ಹೌದು. ಏನಾಗಿದೆ ಅಂದರೆ ನಾಲ್ಕು ಹೊಸ ಮೆಡಿಕಲ್ ಕಾಲೇಜ್ಗಳು, ಅದು ಚಿಕ್ಕಬಳ್ಳಾಪುರ, ಆಮೇಲೆ ಯಾದಗಿರಿ, ಚಿಕ್ಕಮಗಳೂರು, ಆಮೇಲೆ ಹಾವೇರಿ, ನಾಲ್ಕು ಮೆಡಿಕಲ್ ಕಾಲೇಜ್ಗಳಲ್ಲಿ ಇದು ಭಾಳಷ್ಟು ವೇರಿಯೇಷನ್ ಇದೆ ಅಂತಕ್ಕಂಥದ್ದು. ಅಂದರೆ ಬಿಲ್ಡಿಂಗ್ ಟೆಂಡರ್ ಕರೆದು ಚಿಕ್ಕಬಳ್ಳಾಪುರದು 500 ಕೋಟಿ ಇತ್ತು, ಅದು ಪರಿಷ್ಕೃತ ಅಂದಾಜು 800 ಕೋಟಿ, ಅಂದರೆ 300 ಕೋಟಿಯಾಗಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದಕ್ಕೆ ಒಂದು ಎನ್ಕ್ವೈರಿಯನ್ನು ಆರ್ಡರ್ ಮಾಡಿದ್ದೀವಿ. ಅದನ್ನು ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿ ಎನ್ಕ್ವೈರಿ ಮಾಡ್ತೀವಿ. ತಾವು ಬಂದ್ರಲ್ಲ, ರೋಡ್ ಸರಿಯಾಗಿಲ್ಲ ಸರ್, ಇನ್ನು ಜಿಲ್ಲಾಸ್ಪತ್ರೆಗೆ ಅದಷ್ಟು ಒಳಗಡೆ ಧೂಳಾಗುತ್ತೆ, ಹೊರಗಡೆ ಮೇನ್ ಗೇಟಿಂದ ಒಳಗಡೆ ಒಳಗಡೆ ನಾವು ಇಲ್ಲಿ ಹೊಸ ಬಿಲ್ಡಿಂಗ್ ಮಾಡಿದ್ಮೇಲೆ ಅದು ಒಳಗಿನ ರೋಡು ಕೂಡ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಎಮ್ ಆರ್ ಐ ಏನು ಕಮಿಷನ್ ಎಮ್ ಆರ್ ಐ ಕಮಿಷನ್ ಆಗಿದೆ, ಅಲ್ಲಿಂದ ಹೋಗ್ತೀನಿ. ಈಗ ಇದಾದಮೇಲೆ ಇಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಒಂದು ವಿಸಿಟ್ ಮಾಡಿ, ಮೇನ್ ಬಿಲ್ಡಿಂಗ್ ವಿಸಿಟ್ ಮಾಡಿ, ಆಮೇಲೆ ಅಲ್ಲಿ ಟ್ರಾಮಾಗೊಂದು ವಿಸಿಟ್ ಇದೆ.